ಮನೆಯ ಬೀಗ ಮುರಿದು ಚಿನ್ನಾಭರಣ ನಗದನ್ನ ದೋಚಿದ್ದಂತ ಅಂತಾರಾಜ್ಯ ಮನೆಗಳ್ಳರನ್ನ ಆನೇಕಲ್ ಉಪವಿಭಾಗದ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಸರವಣ ದಿನೇಶ್ ಬಂಧಿತ ಆರೋಪಿಗಳು. ಬಂಧಿತರಿಂದ 155 ಗ್ರಾಂ ಚಿನ್ನ 210 ಗ್ರಾಂ ಬೆಳ್ಳಿ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಹಾಡಹಗಲೇ ಹರೀಶ್ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದಂತ ಕದಿಮರು ಅರೆಸ್ಟ್ ಆಗಿದ್ದಾರೆ. ನಾಳೆಯಿಂದ ರಾಜ್ಯದಾದ್ಯಂತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಪುನರಾರಂಭ ಆಗ್ತಿದೆ. ಶಿಕ್ಷಣ ಇಲಾಖೆ ಮಾರ್ಗಸೂಚಿಯಂತೆ ಶಾಲೆಯನ್ನ ಸ್ವಚ್ಛಗೊಳಿಸಿ ಶೃಂಗಾರ ಮಾಡಲಿಕ್ಕೆ ಸಿಬ್ಬಂದಿಗೆ ಸೂಚನೆಯನ್ನ ಕೊಡಲಾಗಿದೆ. ಆಟದ ಮೈದಾನ, ತರಗತಿ, ಲೈಬ್ರರಿ ಪ್ರತಿಯೊಂದನ್ನು ಕೂಡ ಸ್ವಚ್ಛಗೊಳಿಸಿ ಸಜ್ಜು ಮಾಡಬೇಕು. ಮೊದಲ ದಿನ ಬಿಸಿಯೂಟದಲ್ಲಿ ಕಡ್ಡಾಯವಾಗಿ ಸಿಹಿ ಅಡುಗೆ ಇರಬೇಕು ಅಂತ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಅಲ್ಲದೆ ಮಕ್ಕಳಿಗೆ ಮೇ 31ರಂದು ಗುಲಾಬಿ ಹೂವು ಹಾಗೂ ಚಾಕ್ಲೇಟ್ ಸಿಹಿಯನ್ನ ನೀಡಿ ವೆಲ್ಕಮ್ ಮಾಡಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಸರ್ಕಾರಿ ಪಬ್ಲಿಕ್ ಶಾಲೆಗೆ ಮಕ್ಕಳನ್ನ ದಾಖಲಿಸಲಿಕ್ಕೆ ಪೋಷಕರ ಕ್ಯೂ ನಿಂತಿದ್ರು. ಮಕ್ಕಳ ದಾಖಲಾತಿಗೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ಮಕ್ಕಳನ್ನ ಎಲ್ಕೆಜಿಗೆ ದಾಖಲಿಸಲಿಕ್ಕೆ ಪೋಷಕರು ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ರು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 9 ವರ್ಷವನ್ನ ಪೂರೈಸಿದ್ದಾರೆ ಇವತ್ತಿಗೆ. ಹೀಗಾಗಿ ಇಂದಿನಿಂದ 1 ತಿಂಗಳುಗಳ ಕಾಲ ವಿಶೇಷ ಜನಸಂಪರ್ಕ ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಲೋಕಸಭೆ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರದ 9ನೇ ವರ್ಷಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೂನ್ 30ರವರೆಗೂ ಕೂಡ ದೇಶದಾದ್ಯಂತ ಹಲವು ಕಾರ್ಯಕ್ರಮಗಳನ್ನ ಬಿಜೆಪಿ ಹಮ್ಮಿಕೊಂಡಿದೆ. 51 ಬಿಜೆಪಿ ನಾಯಕರು ದೇಶದಾದ್ಯಂತ ಸಭೆಯನ್ನು ನಡೆಸಿ ಸರ್ಕಾರದ ಕೊಡುಗೆ ಬಗ್ಗೆ ಮನವರಿಕೆಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿ ಲೋಕಸಭೆ ಕ್ಷೇತ್ರದಲ್ಲಿ ತಲಾ 250 ಗಣ್ಯರಿಗೆ ಮೋದಿ ಕೊಡುಗೆಗಳ ಬಗ್ಗೆ ವಿವರಣೆಯನ್ನ ನೀಡಲಾಗುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರಸಿದ್ಧ ವ್ಯಕ್ತಿಗಳಿಂದ ಕೇಂದ್ರ ಸರ್ಕಾರದ ಪರವಾಗಿ ಅಭಿಯಾನವನ್ನು ನಡೆಸಲಿಕ್ಕೆ ಬಿಜೆಪಿ ಮುಂದಾಗಿದೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ಮಹಾಕಾಳೇಶ್ವರ ದೇವಸ್ಥಾನದ ಮಹಾಕಾಲ್ ಲೋಕ್ ಕಾರಿಡಾರ್ನ ಸಪ್ತ ಋಷಿಗಳ ಪ್ರತಿಮೆಗೆ ಹಾನಿಯಾಗಿದೆ. ನಿನ್ನೆ ಬೀಸಿದಂತ ಬಿರುಗಾಳಿಗೆ ಸಪ್ತ ಋಷಿಗಳ ವಿಗ್ರಹಗಳ ಪೈಕಿ 6 ವಿಗ್ರಹಗಳು ಧರೆಗೆ ಉಳಿವೆ. ಹಾನಿಗೊಳಗಾದಂತಹ ವಿಗ್ರಹಗಳು ಫೈಬರ್ನಿಂದ ಮಾಡಲ್ಪಟ್ಟಿದೆ. ವಿಗ್ರಹಗಳು ಹಾನಿಗೊಳಗಾಗಿರುವಂತದ್ರ ಬಗ್ಗೆ ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ರಷ್ಯಾಕ್ಕೆ ಭೇಟಿ ನೀಡಿರುವಂತಹ ಬೆಲಾರಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕೋಶೆಂಕೊ ಅವರಿಗೆ ವಿಷ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಸಭೆ ಬಳಿಕ ಬೆಲಾರಸ್ ಅಧ್ಯಕ್ಷರು ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದರು. ಅವರಿಗೆ ವಿಷವನ್ನು ಹಾಕಲಾಗಿದೆ ಅಂತ ಹೇಳಲಾಗಿದೆ. ಸದ್ಯ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಶುರುವಾಗಿದೆ. ಮಣಿಪುರದ ಹಲವು ಜಿಲ್ಲೆಗಳಲ್ಲಿ ಗಲಭೆಗಳು ಆರಂಭ ಆಗಿವೆ. ಈ ನಡುವೆ ಮಣಿಪುರ ರಾಜ್ಯದಾದ್ಯಂತ ಭದ್ರತಾ ಪಡೆಗಳು 40 ಭಯೋತ್ಪಾದಕರನ್ನು ಹತ್ಯೆ ಮಾಡಿವೆ. ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಶಸ್ತ್ರಾಸ್ತ್ರಗಳು, ಮದ್ದುಗುಂಡಗಳು ಮತ್ತು ಗ್ರನೇಡ್ಗಳೊಂದಿಗೆ ಕನಿಷ್ಠ 25 ದುಷ್ಕರ್ಮಿಗಳನ್ನು ಭಾರತೀಯ ಸೇನೆ ವಶಕ್ಕೆ ಪಡೆದಿದೆ. ಇಂಪಾಲ್ ಕಣಿವೆಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗುಂಡಿನ ದಾಳಿ ಹಾಗೂ ಘರ್ಷಣೆ ನಡೆದಿದ್ದು ಇದೇ ವೇಳೆ ಶಸ್ತ್ರಾಸ್ತ್ರ ಹೊಂದಿದ್ದಂಥ 25 ಮಂದಿಯನ್ನು ಬಂಧಿಸಲಾಗಿದೆ. ಐಪಿಎಲ್ 2023 ಪ್ರಶಸ್ತಿ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಾಗಿದೆ. ಬೃಹತ್ ಮೊತ್ತದ ಹೊರತಾಗಿಯೂ ಕೂಡ ಗುಜರಾತ್ ಟೈಟಾನ್ಸ್ ತಂಡ ಮುಗ್ಗರಿಸಿದ್ದು ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ರೋಚಕ ಜಯವನ್ನು ಸಾಧಿಸಿದೆ.
ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 214 ರನ್ ಕಲೆ ಹಾಕಿತು. ಬಳಿಕ ಮಳೆ ಬಂದು ಆಟ ಸ್ಥಗಿತವಾಗಿತ್ತು. ಆಟ ಪ್ರಾರಂಭವಾದಾಗ ಅಂಪೈರ್ಗಳು ಗುರಿಯನ್ನ ಪರಿಷ್ಕರಿಸಿತು. 15 ಓವರ್ಗಳಲ್ಲಿ 171 ರನ್ಗಳ ಬೃಹತ್ ಗುರಿಯನ್ನ ನಿಗದಿಪಡಿಸಿದ್ರು. ಈ ಮೊತ್ತವನ್ನ ಬೆನ್ನು ಹತ್ತಿದಂತ ಚೆನ್ನೈ ನಿಗದಿತ 15 ಓವರ್ಗಳಲ್ಲಿ 172 ರನ್ ಗಳಿಸಿ 5 ವಿಕೆಟ್ಗಳ ಅಂತರ ವಿರೋಚಿತ ಜಯವನ್ನ ದಾಖಲಿಸಿತು. ಮೂಲಕ 5ನೇ ಬಾರಿಗೆ ಸಿಎಸ್ಕೆ ಐಪಿಎಲ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಮುಂಬೈ ಕೂಡ 5 ಬಾರಿ ಇದುವರೆಗೂ ಐಪಿಎಲ್ ಟೈಟಲ್ ಅನ್ನು ಗೆದ್ದಿರೋದು.